ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಯನ್ ಟಿವಿ. ತಿರುಪತಿಗೆ ಈಗ ಸದ್ಯಕ್ಕೆ ಯಾರು ಹೋಗ್ಬಿಡಿ. ಹಾಗಿದ್ರೆ ಯಾಕಪ್ಪ ಈ ರೀತಿ ಹೇಳ್ತಿದ್ದೀವಿ, ತಿರುಪತಿಯಲ್ಲಿ ಅಷ್ಟಕ್ಕೂ ಏನಾಗ್ತಿದೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ. ಕೋವಿಡ್ ಬಂದ ನಂತರ ಕೇವಲ ಆನ್ಲೈನ್ ಟಿಕೆಟ್ಸ್, 300 ರೂಪಾಯಿ ದರ್ಶನದ ಟಿಕೆಟ್ ಇದ್ರೆ ಮಾತ್ರ ತಿರುಪತಿಗೆ ಬಿಡ್ತಿದ್ರು. ಅದಾದ ನಂತರ ಕೆಲವು ದಿನಗಳ ಹಿಂದೆ ಸರ್ವದರ್ಶನವನ್ನು ಓಪನ್ ಮಾಡಿದ್ರು. ಅಂದರೆ ಕೆಳಗಡೆನೆ ಸರ್ವದರ್ಶನದ ಟಿಕೆಟನ್ನು ತಗೊಂಡು ಮೇಲೆ ಹೋಗಬೇಕಾಗಿತ್ತು. ಆದರೆ ಈಗ ಸರ್ವದರ್ಶನವನ್ನು ಎಲ್ಲರಿಗೂ ಓಪನ್ ಮಾಡಿದ್ದಾರೆ. ಅಂದರೆ ನಿಮಗೆ ಯಾವುದೇ ರೀತಿಯಾದ ಟಿಕೆಟ್ ಬೇಕಾಗಿರೋದಿಲ್ಲ. ಅದಕ್ಕಾಗಿಯೇ ಬಹಳಷ್ಟು ಜನ ತಿರುಪತಿಗೆ ಹೋಗ್ತಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಜೂನ್ ತಿಂಗಳು ಬಂತು ಅಂದರೆ ಶಾಲೆಗಳು ಪ್ರಾರಂಭ ಆಗುತ್ತೆ. ಅದಕ್ಕಾಗಿಯೇ ತಿರುಪತಿಗೆ ಹೋಗಿ ಬಂದ್ಬೇಡ ಅಂತ ಎಲ್ಲ ಹೋಗ್ತಿದ್ದಾರೆ. ಬರೋಬ್ಬರಿ ತಿರುಪತಿ ಬೆಟ್ಟದ ಮೇಲೆ 3-4 ಲಕ್ಷ ಜನ ದರ್ಶನಕ್ಕಾಗಿ ಇನ್ನೂ ಕಾಯ್ತಿದ್ದಾರೆ ಅಂತ ತಿಳಿದು ಬರ್ತಿದೆ. ಒಂದು ದಿನ ಆದರೂ ಪರವಾಗಿಲ್ಲ, 2 ದಿನ ಆದರೂ ಪರವಾಗಿಲ್ಲ, ಬರೋಬ್ಬರಿ 3 ದಿನವರೆಗೂ ತಿರುಪತಿಯಲ್ಲಿ ಕಾಯ್ತಿದ್ದಾರೆ. ಒಂದು ಸಂತಸದ ಸುದ್ದಿ ಏನಪ್ಪ ಅಂದರೆ, ಅಲ್ಲಿನ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆಯನ್ನು ಅಲ್ಲಿನ TTD ಅವರು ನೋಡ್ಕೊಳ್ತಿದ್ದಾರೆ ಹಾಗೂ ಎಲ್ಲ ಸೌಕರ್ಯಗಳನ್ನು ಕೊಡ್ತಿದ್ದಾರೆ. ಆದರೆ ಏನೇ ಆಗಲಿ, ಈಗ ತಿರುಪತಿಯಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ನೀವೇನಾದರೂ ತಿರುಪತಿಗೆ ಹೋದರೆ ಕನಿಷ್ಠ ಅಂದರೂ ಕೂಡ 3 ದಿನ ದರ್ಶನಕ್ಕೆ ಕಾಯಬೇಕಾಗುತ್ತೆ. ಅದಕ್ಕಾಗಿಯೇ ತಿರುಪತಿಗೆ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ 1 ವಾರ ಆದಮೇಲೆ ಹೋಗೋದು ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ತಿರುಪತಿಗೆ ಯಾಕೆ ಹೋಗ್ತಾರೆ ಅಂತ ತುಂಬ ಜನರಿಗೆ ಸಂದೇಹ ಇರುತ್ತೆ. ಅದಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ, ಬನ್ನಿ. ತೀರ್ಥಯಾತ್ರೆ ಅಂದರೆ ಅದು ಕಾಶಿ, ಹಿಂದೂಗಳ ಪವಿತ್ರ ಸ್ಥಳ. ಕಾಶಿಗೆ ಹೋಗಿ ಬರ್ತಾರೆ. ಆದರೆ ಕಷ್ಟ ಬಂದಾಗ ಎಲ್ಲರಿಗೂ ಮೊದಲಿಗೆ ನೆನಪಾಗೋದು ವೆಂಕಟೇಶ್ವರ. ನಿಮಗೂ ಏನಾದರೂ ತುಂಬ ಕಷ್ಟ ಇದ್ದರೆ ವೆಂಕಟೇಶ್ವರನ ಹತ್ರ ಏನಾದರೂ ಒಂದು ಅರಿಕೆಯನ್ನು ಒತ್ಕೊಳ್ಳಿ, ಅಥವಾ ನಾನು ತಿರುಪತಿಗೆ ಬಂದು ನಿನ್ನ ದರ್ಶನವನ್ನು ಪಡಿತೀನಿ ಅಂತ ತಿಮ್ಮಪ್ಪನ ಬಳಿ ಭಕ್ತಿಯಿಂದ ಬೇಡಿಕೊಳ್ಳಿ, ಆ ಅರಿಕೆ ಖಂಡಿತವಾಗಿಯೂ ನೆರವೇರುತ್ತೆ. ಈ ರೀತಿ ಎಲ್ಲ ಭಕ್ತಾದಿಗಳ ಕಷ್ಟಗಳನ್ನು ನೆರವೇರಿಸೋದಕ್ಕೆ ಎಷ್ಟೇ ರಶ್ ಇರಲಿ, ಎಷ್ಟೇ ದಿನ ಆಗಲಿ, ಎಲ್ಲರೂ ತಿರುಪತಿಗೆ ಹೋಗ್ಬಿಟ್ಟು ಬರೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೀವು ತಿರುಪತಿಗೆ ಹೋಗಿದ್ದೀರಾ ಇಲ್ವಾ, ಅಥವಾ ತಿರುಪತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ತಿರುಪತಿ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ YouTube ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.